ಪರಿಷತ್ ಸದಸ್ಯ ಮಂಜೇಗೌಡ ಹಾಗೂ ಶಾಸಕ ಜಿಟಿ ದೇವೇಗೌಡ ಗಲಾಟೆ ವಿಚಾರ. ಶಾಸಕ ಜಿಟಿ ದೇವೇಗೌಡ ಪ್ರತಿಕ್ರಿಯೆ: ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಿಗೆ ಎಂಎಲ್ಸಿ ಬರುತ್ತಾರೆ, ಎಲ್ಲರಿಗೂ ಪ್ರೋಟೋಕಾಲ್ ಇರುತ್ತೆ, ಇವರು ಒಂದು ಕ್ಷೇತ್ರಕ್ಕೆ ಎಂಎಲ್ಸಿ ಅಲ್ಲ, ಎರಡು ಜಿಲ್ಲೆಗಳಿಗೆ ಎಂಎಲ್ಸಿ. ಮೊನ್ನೆ ಹಂಚ್ಯಾಗೆ ಬಂದ್ರು, ಹಾರ ಹಾಕಿಸಿಕೊಂಡ್ರು ಹೋದ್ರು, ನಿನಗೆ ಅಧಿಕೃತ ಆಹ್ವಾನ ನೀಡಿದಾಗ ಬನ್ನಿ ಅಂತ ಹೇಳ್ದೆ. ಶಾಸಕರು ಪ್ರತಿ ದಿನ ಗುದ್ದಲಿ ಪೂಜೆ ಮಾಡ್ತಾರೆ, ಯಾಕೆ ಹೋಗಲ್ಲ, ನಿನಗೆ ಅನುಭವ ಇಲ್ಲ ಸಾ. ರಾ ಮಹೇಶ್ ನವರನ್ನು ಕೇಳಿ ತಿಳಿದಿಕೋ ಅಂದೆ. ಅವರು ಬೆಳೆದಿರುವ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ, ಅವರ ಹಿಸ್ಟರಿ ನೋಡಿ ಹೇಗೆ ಬೆಳೆದಿದ್ದಾರೆ ಅಂತ. ನಾನು ಯಾರ ಗೆಲುವಿನಿಂದ ಹತಾಶೆ ಆಗಿಲ್ಲ, ಒಂದು ಎಲ್ಸಿ ಚುನಾವಣೆಗೆ ಹತಾಶೆ ಆಗುತ್ತೀನಿ. ಮಂಜೇಗೌಡ ನ ಗೆಲುವು ಆಕಸ್ಮಿಕ, ರಘು ಅವರಿಗೂ 16 ಮತ ಅಷ್ಟೇ ಅಂತರ. ಎಲ್ಸಿ ಅನುದಾನ ಕೊಟ್ಟಿದ್ರು, ಶಾಸಕರಿಲ್ಲದೆ ಕೆಲಸ ಮಾಡಕ್ಕೆ ಆಗಲ್ಲ, ಯಾವ ಪರಿಷತ್ ಸದಸ್ಯರು ಈ ರೀತಿ ಅಡಲ್ಲ. ನಾನು ಜೀವನದಲ್ಲಿ ಯಾರನ್ನು ಹೆದರಿಸಿದ್ದೇನೆ, ನನ್ನ ಮೇಲೆ ಕೇಸ್ ಇದ್ದೀಯಾ, ಅವನ ಮೇಲೆ ಕೇಸ್ ಇದ್ದೀಯಾ. ಶಾಸಕ ಜಿ ಟಿ ದೇವೇಗೌಡ ತಿರುಗೇಟು. ಅಮರೀನ್, ಮೈಸೂರು ಕಸ್ಟಮ್ ಮತ್ತು ಎಕ್ಸೈಸ್ ನ್ಯೂಸ್ ವರದಿ ಮಾಡಿದೆ. ಏನು ಆಗಿಲ್ಲ ನೋಡಪ್ಪ, ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಿಗೆ MLCಗಳು ಬರ್ತಾರೆ, ನಮ್ಮಲ್ಲಿ 5 MLCಗಳು ಇದ್ದಾರೆ, ಎಲ್ರಿಗೂ ಈಕ್ವಲ್ ರೈಟ್ಸೇ ಇರೋದು, ಎಲ್ರಿಗೂ ಪ್ರೋಟೋಕಾಲ್ ಇದೆ, MPಗೇನೋ MLAಗೇನೋ MLCಗೇನೋ ಅಂತೇಳಿ. MLA ಎವ್ರಿ ಡೇ ಕುಡಿಯೋ ನೀರ, ದೀಪನ, ರಸ್ತೆನ, ಒಂದೇ ಕ್ಷೇತ್ರ ನೋಡ್ಬೇಕು MLA. ಆ ಜನ 1.25 ಲಕ್ಷ ಜನ, 2.5 ಲಕ್ಷ ಜನ ಇದ್ದಾರೆ, ಆ ಜನರ ಸಮಸ್ಯೆನ 24 ಗಂಟೆ MLAನೇ ನೋಡ್ತಕ್ಕಂಥದ್ದು. MLCಗಳಿಗೂ ಕೂಡ ಅಧಿಕೃತವಾದಂಥ ಕಾರ್ಯಕ್ರಮಗಳಿಗೆ ಕರೀಬೇಕು. DC ಆಫೀಸು, ತಹಶೀಲ್ದಾರರು ಜವಾಬ್ದಾರಿ ಪ್ರೋಟೋಕಾಲ್ ಕೊಡ್ತಾರೆ, ಅದ್ರ ಪ್ರಕಾರವಾಗಿ MLCಗಳು ಕೂಡ ಬರ್ತಾರೆ. ಇವರು ದಿಢೀರಂತ ಮೊನ್ನೆ ಹಂಚಾಕೆ ಬಂದರು, ನಾವೇನು ಅವ್ರು ತಿರಸ್ಕಾರ ಮಾಡಲಿಲ್ಲ, ಹಾರ ಹಾಕ್ಸ್ಕೊಂಡ್ರು ಹೋದರು, ಬರೋರ್ಗೂ ಬಂದರು, ಅಲ್ಲೂ ಹಾರ ಹಾಕಿದ್ರು, ಹಾರ ಇಟ್ಕೊಂಡ್ರು, ಪೂಜೆ ಮಾಡಿದ್ರು. ಆವಾಗ ಅಲ್ಲಿ ನಾನು ಏನು ಹೇಳಿದೆ ಅಂತೇಳಿದ್ರೆ, ನೋಡಪ್ಪ ನಮ್ಮಂಗೆ ನಿನಗೆ 2 ಜಿಲ್ಲೆ ಇದ್ದಾವೆ, ಚಾಮರಾಜನಗರ, ಮೈಸೂರು ಜಿಲ್ಲೆ, ಎಲ್ಲದಕ್ಕೂ ನೀವು ಬರೋಕ್ಕಾಗಲ್ಲ, ಬರೋಂಗಿಲ್ಲ, ನಿಮ್ಮನ್ನು ಅಧಿಕೃತವಾಗಿ ಪ್ರಿಂಟ್ ಮಾಡಿಸಿ ಪ್ರೋಟೋಕಾಲ್ ಪ್ರಕಾರ ಕರಿತೀವಿ, ನಿಮ್ಮನ್ನು ಗೌರವಿಸ್ತೀವಿ, ಬನ್ನಿ. ಹಿಂಗೆಲ್ಲ ಇದಕ್ಕೂ ಕೂಡ ಹೋಗೋದು MLC ಇದಕ್ಕೆ ಹೆಚ್ಚು ಮಹತ್ವ ಇರಬೇಕು. ಇವತ್ತಿನವರೆಗೂ ಕೂಡ ಇರ್ತಕ್ಕಂಥ ಯಾವುದೇ MLCಗಳು ದೂರಿಲ್ಲ. ಈಗ ನಮ್ಮ ನಾಗೇಂದ್ರ ಚಾಮರಾಜಲ್ಲಿ ದಿನಾ ಬೆಳಗ್ಗೆ ಮಾಡ್ತಾರೆ, ಅವ್ರ ಜೊತೆ ಯಾವ MLC ಹೋಗ್ತಾರೆ, ರಾಮದಾಸ್ ಅವ್ರು ದಿನಾ ಬೆಳಗ್ಗೆ ಅಂತ ಮಾಡ್ತಾರೆ.